ಹಾಯ್ ಹಲೋ, ನಮ್ಮ ಎಲ್ಲ ಮುದ್ದು ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ ಸರ್, ಪ್ರಶ್ನೆನ ಸಂಖ್ಯೆನ ಹಾಕಿಲ್ಲ ಸರ್ ನಾನು, ಅಂದರೆ ಮಾರ್ಕ್ಸ್ ಕೊಡ್ತಾರ? ಸೊ ಅದು ಡಿಪೆಂಡು, ಅಲ್ಲಿ ಅವ್ರ ಮೂಡ್ ಚೆನ್ನಾಗಿದ್ದರೆ ಕೊಡ್ತಾರೆ, ಇಲ್ಲಾಂದರೆ ಕೊಡು ಡೌಟ್ ಆಗುತ್ತೆ. ಸರ್, ಐ ಗಾಟ್ 55%, ಸೊ ಐ ಚೂಸ್ ಕಾಮರ್ಸ್ ಸೈನ್ಸ್ ಆರ್ಟ್ಸ್, ಯಾವುದು ತೆಗೆದುಕೊಳ್ಬೇಕು? ಇನ್ನು ಬಂದೇ ಇಲ್ಲ ರಿಸಲ್ಟ್ ರೀ. ಯಾವ ರೀತಿ ನೀವು 55 ಅಂತ ಹೇಳ್ತೀರಿ, ಹೌದಾ? ಸೊ 55 ಬಂದರೂ ನೀವು ಕಾಮರ್ಸ್ ಮಾಡ್ಬೋದು, ಸೈನ್ಸ್ ಇದು ಆರ್ಟ್ಸ್ ಮಾಡ್ಬೋದು. ಓಕೆ, ಸೊ ನೀವು ಹಂಗೆ ನೀವು ಜಡ್ಜ್ ಮಾಡ್ಕೊಳಿಕ್ ಹೋಗ್ಬೇಡಿ, ಕಡಿಮೆ ಮಾಡಿದ್ದೇನೆ ಸೈನ್ಸ್ ಹೋಗಕ್ಕೆ ಆಗೋದಿಲ್ಲ ಅಂತ ಹಂಗಲ್ಲ. ಸೊ ನಿಮ್ಗೆ ಇಷ್ಟ ಇದ್ದರೆ ಸೈನ್ಸ್ ಹೋಗ್ಬೋದು, ಕಾಮರ್ಸ್ ಹೋಗ್ಬೋದು, ಆರ್ಟ್ಸ್ ಹೋಗ್ಬೋದು, ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್. ಓಕೆ, ಯಾವುದೋ ಪರ್ಸೆಂಟೇಜ್ ಆಯಿತು ಹಂಗಲ್ಲ ಹೋಗಬೇಡಿ. ಓಕೆ, ಮತ್ತೆ ಸರ್, ಎಷ್ಟು ನಂಬರ್ವರೆಗೂ ಪೇಪರ್ ಕರೆಕ್ಷನ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ನಿಯರ್ಲಿ 70% ನಿಮ್ಮ ಇವತ್ತಿನ ಸಂಖ್ಯೆಯಲ್ಲಿ ಮಾಡಿದ್ದಾರೆ. ಓಕೆ, 70%. ಓಕೆ, ಅಂದರೆ ಆಲ್ಮೋಸ್ಟ್ ಆಲ್ ಭಾಳ ಜನ ಮಾಡಿದ್ದಾರೆ. ಸೊ ಇನ್ನೊಂದು ಕೆಲವೊಂದು 4% ಉಳಿದಿದೆ, 40-30%. ಓಕೆ, ನೆಕ್ಸ್ಟು ಸರ್, ಪಾಸ್ ಮಾಡ್ತಾರ? ಎಸ್, ಮಾಡ್ತಾರೆ, ಹಂಗೇನಿರಲ್ಲ. ಸೊ ನೀವು ಸ್ವಲ್ಪ ಅಟ್ಲೀಸ್ಟ್ ಪಾಸಿಂಗ್ ಬರೆದ್ರೆ ಅವ್ರು ಅಷ್ಟು ಕೊಡ್ತಾರೆ. ಓಕೆ, ಹೋಪ್ ಎಲ್ಲರೂ ಕೂಡ ಚೆನ್ನಾಗಿ ಎಕ್ಸಾಮ್ ಬರ್ದಿರ ಅನ್ಕೋತೀನಿ. ಸೊ ನಿಮ್ಗೆ ಏನೇ ಪ್ರಶ್ನೆ ಇದೆ ಸ್ಕಾಲರ್ಶಿಪ್ ಬಗ್ಗೆ, ಏನೇ ಡೌಟ್ಸ್ ಕೂಡ ಕಮೆಂಟ್ ತಿಳಿಸಿ. ಹಾಗೆ ಹುಡುಗಿ ಲೈಕ್ ಮಾಡಿ, ಯಾರು ಹೊಸ ನೋಡ್ತಾ ಇದ್ದೀರಾ ಅಥವಾ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.